ತುಂಬ ಇಷ್ಟ ಆಯ್ತು ಅಣ್ಣ, ತುಂಬ ಅನ್ಎಕ್ಸ್ಪೆಕ್ಟೆಡ್. ಇದರಲ್ಲಿ ಬೇರೆ ಥರ ವೇಷ ಕೊಟ್ಟಿದ್ದಾರೆ, ಪ್ರೊಡ್ಯೂಸರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಜಸ್ಟ್ ಟೀಸರ್ ಇದು, ನೀವೇನು ಟೀಸರ್ಗೆ ಹೆಂಗಿತ್ತು? ಬಾಸ್ ಅಂದಮೇಲೆ ಒಳ್ಳೆ ಫಿಲಮ್ ಕಾನ್ಸೆಪ್ಟ್ ತಗೊಂಡು ಒಳ್ಳೆ ಫಿಲಮ್ ಮಾಡ್ತಾ ಇದ್ದಾರೆ. ಫಸ್ಟಿಂದ ನಮ್ಗೆ ಇನ್ಸ್ಪಿರೇಷನ್ ಆಗಿ ಬಂದಿದ್ದಾರೆ, ಇವಾಗಲೂ ಇನ್ಸ್ಪಿರೇಷನ್ ಆಗಿ ಇದ್ದಾರೆ. ಅದಕ್ಕೆ ಇಷ್ಟು ಜನ ಇರೋದು. ಅಪ್ಪು ಬಸ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ. ಅಪ್ಪು ಬಸ್ನ ಜೇಮ್ಸ್ ಫಿಲಮ್ ಬರುತ್ತೆ ನೋಡಿ, ಯಾರು ನೆಕ್ಸ್ಟ್ ಈ ಪೊಸಿಷನ್ ಫಿಲಮ್ ತರಬಾರ್ದು, ಆ ಥರ ಫಿಲಮ್ ತರ್ತೀವಿ, ಅಷ್ಟು ಕಟ್ಔಟ್ ಆಗ್ತೀವಿ. ಅಪ್ಪು ಬಸ್ನ ನಾವು ಇನ್ಸ್ಪಿರೇಷನ್ ತಗೊಂಡು ಹೆಂಗಿಡ್ಬೇಕು ಹಂಗೆ ಇಟ್ಟಿದ್ದೀವಿ, ಮುಂದಕ್ಕೂ ಹಂಗೆ ಇರ್ತೀವಿ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಣ್ಣ, ನೀವು ಫಸ್ಟು ಜೇಮ್ಸ್ ಟೀಸರ್ ಹೆಂಗಿದೆ ಅನ್ಬಾರ್ದು, ನಿಮಗೆ ಗೊತ್ತು ಬಾಸ್ ಹೆಂಗೆ ಮಾಡಿರ್ತಾರೆ ಅಂತ. ಬಾಸ್ದು ಇದೊಂದೇ ಫಿಲಮಲ್ಲಿ ನೀವು ನೋಡಿಲ್ಲ, ಈ 28 ಫಿಲಮ್ ಮಾಡೋರು 28 ಫಿಲಮಲ್ಲೂ ನೀವು ಒಂದೊಂದು ಥರ ಗೆಟಪ್, ಒಂದೊಂದು ಥರ ಕಾನ್ಸೆಪ್ಟ್ ಮಾಡಿ ನೋಡಿದ್ದೀರಾ. ಈ ಫಿಲಮಲ್ಲಿ ಇನ್ನೂ 40 ವರ್ಷ ಅಂತ ಬಾಸ್ನ ಯಾರೂ ನಂಬೋಕ್ಕಾಗಲ್ಲ. ಇನ್ನೂ 26 ವರ್ಷದ ಥರ ಸ್ಟಂಟ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಏನು ಮಾಡಿ ಎಲ್ಲ ಮಾಡ್ತಾರೆ. ಇದುವರೆಗೂ ನಮ್ಮ ಬಾಸ್ ಥರ ಇನ್ನೊಬ್ಬರು ಹೀರೋ ಯಾರಾದರೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ, ಮುಂದೆನೂ ಹುಟ್ಟಲ್ಲ. ಬಾಸು ಬಾಸೆ, ಇದು ಬರೀ ಜಲಕ್ಕಷ್ಟೇ. ಫಿಲಮಲ್ಲಿ ಇನ್ನೂ ಅವಳಿನೇ ಇಕ್ತೀವಿ, ಇನ್ನು ನೀವು ನೋಡ್ತೀರಾ, ನಿಮಗೆ ಕರಿತೀವಿ, ನೀವೇ ಬಂದು ನೋಡ್ತೀರಾ ಹೆಂಗಿರುತ್ತದೆ ಫಿಲಮು ಅಂತ. ಜೇಮ್ಸ್ ಟೀಸರ್ ಅಂತೂ ಸಖತ್ತಾಗಿತ್ತು. ನಾವು ಚನ್ನಪಣ್ಣಯಿಂದ 40 ಗಾಡಿಯಲ್ಲಿ ರ್ಯಾಲಿ ಮಾಡ್ಕೊಂಡು ಬಂದಿದ್ದೀವಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಪವರ್ ಸ್ಟಾರ್. ಯಾವಾಗ್ಲೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡೋಂಗಿಲ್ಲ. ನಾವು ಅನ್ಎಕ್ಸ್ಪೆಕ್ಟ್ ಆಗಿ ಅವರು ತೀರೋಗೋರಂತ ಇದುವರೆಗೂ ಅನ್ಕೊಂಡಿಲ್ಲ. ನಮ್ಮ ಮನದಲ್ಲಿ ಇರ್ತಾರೆ, ಮನಸ್ಸಲ್ಲಿ ಇರ್ತಾರೆ, ಆರ್ಟಲ್ಲಿ ಇರ್ತಾರೆ. ನಾವು ಪ್ರತಿ ಕ್ಷಣ ಪ್ರತಿ ದಿನ ನಮ್ಮ ಬಾಸ್ನ ನಾವು ಒಂದು ವಾಟ್ಸಪ್ ಸ್ಟೇಟಸ್ ತಗೊಂಡು ಹಿಡಿದು ನಮ್ಮನ್ನ ಯಾವತ್ತೂ ನಾವು ಮಿಸ್ ಮಾಡ್ಕೊಳ್ಳಿಲ್ಲ. ನಮ್ಮ ಬಾಸ್ನ ಟೀಸರ್ ಅಂತೂ ಡೈಲಾಗು ಮಾಸ್ ಬಾಸ್ ಎಂಟ್ರಿ ಎಲ್ಲ ಸಖತ್ತಾಗಿತ್ತು. ಮಾರ್ಚ್ 17ಕ್ಕೆ ಸೌತ್ ಇಂಡಿಯಾನ ತಿರುಗಿ ನೋಡಬೇಕು. ನಂಬರ್ 1 ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಪುನೀತ್ ರಾಜ್ಕುಮಾರ್. ನಮಗೆ ಅಪ್ಪು ಅಣ್ಣ ಅಂದ್ರೆ ತುಂಬ ಇಷ್ಟ ಅಣ್ಣ. ಟೀಸರ್ ನೋಡೋದು ತುಂಬ ಸಖತ್ತಾಗಿದೆ, ಆದರೂ ಅವ್ರು ಇಲ್ಲ ಅಂತ ತುಂಬ ಫೀಲಿಂಗ್ ಆಗುತ್ತೆ. ಆದರೂ ನಮ್ಮಲ್ಲಿ ಅವ್ರು ಮರೆತುಬಿಟ್ರೆ ಆಗಲ್ಲ. ಅವ್ರು ಇಲ್ಲ ಅನ್ಕೊಂಡಿಲ್ಲ. ಆದರೂ ನೆಕ್ಸ್ಟು ಅಪ್ಪು ಅವರು ಇದರಲ್ಲಿ ನಾವು ಯುವರಾಜ್ ಅಣ್ಣ ನೋಡ್ತೀವಿ. ಅಪ್ಪು ಅಣ್ಣ ಹೇಗಿದ್ರು ಅದೇ ಥರ ಯುವರಾಜ್ ಅಣ್ಣನೂ ಇರಲಿ ಅಂತ ನಾವು ಬಯಸ್ತೀವಿ. ಅಭಿಮಾನಿಗಳ ಹತ್ರ ಏನ್ ಥರ ಇದ್ರು ಅಪ್ಪು ಅಣ್ಣನ ಹತ್ರ, ಅಪ್ಪು ಅಣ್ಣ ಅಭಿಮಾನಿಗಳ ಹತ್ರ ಅದೇ ಥರ ಯುವರಾಜ್ ಅಣ್ಣ ಇರಬೇಕು ಅಂತ ನಾವು ಕೇಳ್ಕೊತಿದ್ದೀವಿ. ನೆಕ್ಸ್ಟು ಯುವರಾಜ್ ಅಣ್ಣನೇ ಪವರ್ ಸ್ಟಾರ್ ಅಂತ ನಾವು ಕಾಣ್ತೀವಣ್ಣ. ಇವತ್ತು ಜೇಮ್ಸ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಇದು ಒಂದು ಅಭಿಮಾನಿಗಳಿಗೆ ಹಬ್ಬದ ಥರ. ಚೇತನ್ ಸರ್ಗೂ ಹಾಗೂ ಕಿಶೋರ್ ಸರ್ಗೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಹಾಗೂ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರಾಜರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ. ಅವರು 47 ಏಜಲ್ಲಿ ಏನೊಂದು ಈ ಮಿಲ್ಟ್ರಿ ಗೆಟಪ್ಪಲ್ಲಿ ಕಾಣಿಸ್ತಿದ್ದಾರೆ, ಅದನ್ನು ನೋಡೋದೇ ಒಂದು ಸಂಭ್ರಮ ಥರ ಕಾಣಿಸ್ತಿದೆ ನಮಗೆ. ಆಮೇಲೆ ಇಲ್ಲಿ ಕಮಲಾನಗರ ವೀರಭದ್ರೇಶ್ವರ ಥಿಯೇಟ್ರಲ್ಲಿ ಇವತ್ತೇನು ಟೀಸರ್ ರಿಲೀಸ್ಗೆ ರಾಘಣ್ಣ ಬಂದಿದ್ದು ಸೆಲೆಬ್ರೇಟ್ ಮಾಡಿದರು. ಇವತ್ತಿಂದ ಮಾರ್ಚ್ 17ನೇ ತಾರೀಕುವರೆಗೂ ನಮಗೆ ಜೇಮ್ಸ್ ದೇಜಪ್ಪ ಪ್ರತಿಯೊಂದು ಟೀಸರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಪೋಸ್ಟರ್ಸ್ ಆಗಿರ್ಬೋದು, ಏನು ಬಿಡ್ತಾರೆ ಎಲ್ಲದನ್ನು ಕೂಡ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಮಾರ್ಚ್ 17 ಬರೀ ಇಂಡಿಯಾ ಅಲ್ಲ, ಸುತ್ತ ಪ್ರಪಂಚದಲ್ಲೂ ಕೂಡ ಒಂದು ಇತಿಹಾಸ ಸೃಷ್ಟಿಯಾಗಬೇಕು ಬೈ ಪವರ್ ಸ್ಟಾರ್ ಫ್ಯಾನ್ಸ್.